ಇದು ಅಂದ್ರೆ ಯಾವುದೇ ಎಲೆಕ್ಷನ್ ಫೇಸ್ ಔಟ್ ಮಾಡಿದಾಗ ಮೇಜರ್ ಏನಿದೆ ನಮ್ಮ ಪಕ್ಷಗಳು ಏನಿದೆ ಅವರಿಗೆ ಡೆವಲಪ್ಮೆಂಟ್ ಅಜೆಂಡಾನೇ ಇಲ್ಲ ಅವ್ರಿಗೆ ಇವಾಗ ಏನಾದ್ರು ಆಫರ್ ಕೊಟ್ಟೆ ಗೆಲ್ಲಬೇಕು ಇಲ್ಲ ಅಂದ್ರೆ ಅವರು ಡೆವಲಪ್ಮೆಂಟ್ ಮಾತಾಡಿ ಯಾರು ಗೆಲ್ಲುವಂತ ಪಕ್ಷಗಳು ಯಾರು ಬಂದಿಲ್ಲ ನಮ್ಮ ಕ್ಷೇತ್ರಕ್ಕೆ ಇವತ್ತು ಡೆವಲಪ್ಮೆಂಟ್ ಮಾಡಿದ್ರೆ ಇಷ್ಟು ಆಡಂಬರನೇ ಬೇಕಾಗಿಲ್ಲ ಜನ ಮನೆಯಲ್ಲಿದ್ದೇ ಓಟ್ ಹಾಕಿರೋರು ಸೊ ನಾನು ಅದನ್ನ ಹೇಳ್ತಾ ಇರೋದು ಅವ್ರ ಅಜೆಂಡಾ ಡೆವಲಪ್ಮೆಂಟ್ ಕಡೆಗೆ ಇರಬೇಕು ಸುಮ್ಮನೆ ಏನೋ ಒಂದು ಆಫರ್ಸ್ ಕೊಡೋದ್ರಿಂದ ಇದು ಆಫರ್ಸ್ ಏನೋ ಫ್ರೀಯಾಗಿ ಕೊಡೋದಿಲ್ಲ ಜನಗಳ ತೆರಿಗೆ ದುಡ್ಡಿಂದನೇ ವಾಪಸ್ ರಿಟರ್ನ್ ಕೊಡೋದು ಯಾವಾಗ ಆ ತೆರಿಗೆ ದುಡ್ಡಿಂದ ರಿಟರ್ನ್ ಕೊಡ್ತಾರೋ ಅದೇನು ಯೂಸ್ ಆಗೋದಿಲ್ಲ ಇನ್ನು ನಮ್ಮ ಮೇಲೆ ಬರ್ಡನ್ ಆಗುತ್ತೆ ನಮ್ಮ ಸಾಲಗಳು ಜಾಸ್ತಿ ಆಗುತ್ತೆ ನಮಗಲ್ಲ ನಮ್ಮ ಮಕ್ಕಳ ಮೇಲೆ ಸಾಲಗಳು ಜಾಸ್ತಿ ಆಗಿ ನಾವು ಹೊರಗಡೆ ಬರ್ತೀವಿ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವುದು ಆಡಂಬರ ಅಲ್ಲ ಅಭಿವೃದ್ಧಿ ಪಕ್ಷೇತರ ಅಭ್ಯರ್ಥಿ ಸಂದೀಪ್ ರೆಡ್ಡಿ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಆಡಂಬರದ ಪ್ರಚಾರಗಳು ಅಭಿವೃದ್ಧಿಗಳ ಪರ ಸ್ಟಾರ್ ಕ್ಯಾಂಪೇನರ್ಗಳು ಮೂಲಕ ಮತಯಾಚನೆ ನಡೆಸುತ್ತಿದ್ದಾರೆ ಆದರೆ ನಮ್ಮ ಕ್ಷೇತ್ರದ ಜನರು ಸ್ವಾಭಿಮಾನಿಗಳು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವುದು ಆಡಂಬರ ಅಲ್ಲ ಅಭಿವೃದ್ಧಿ ಎಂದು ಪಕ್ಷೇತರ ಅಭ್ಯರ್ಥಿ ಸಂದೀಪ್ ರೆಡ್ಡಿ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಮಾತನಾಡಿದ ಅವರು ಚುನಾವಣೆ ವೇಳೆ ರಾಜಕೀಯ ನಾಯಕರ ಆಡಂಬರದ ಪ್ರಚಾರ ಸ್ಟಾರ್ ಕ್ಯಾಂಪೇನರ್ಗಳಿಗೆ ದುಂದು ವೆಚ್ಚ ಮಾಡುವ ಬದಲು ನಮ್ಮ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಖರ್ಚು ಮಾಡಲಿ ನಮ್ಮ ಕ್ಷೇತ್ರಕ್ಕೆ ರೈತರು ಮತ್ತು ಯುವಕರು ರಿಯಲ್ ಸ್ಟಾರ್ಗಳು ಇವರೇ ಕ್ಯಾಂಪೇನರ್ಗಳು ಎಂದರು ನಾನು ಪಕ್ಷೇತರ ಅಭ್ಯರ್ಥಿ ಸಂದೀಪ್ ರೆಡ್ಡಿ ನನ್ನ ಕ್ರಮ ಸಂಖ್ಯೆ 14 ನನ್ನ ಗುರುತು ರೈತ ನನಗೆ ಜನ ಬೆಂಬಲ ಇದೆ ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತಾರೆ ಅದು ನಮ್ಮ ಸ್ವಾಭಿಮಾನಿ ಮತದಾರರ ಕೈಯಲ್ಲಿದೆ ಚುನಾವಣೆಯ ರಾಜಕೀಯ ಭರಾಟೆಯಲ್ಲಿ ಟೊಮೊಟೊ ಬೆಳೆಗಾರರು ನಷ್ಟಕ್ಕೆ ಗುರಿಯಾಗಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಟೊಮೊಟೊ ರೈತರಿಗೆ ಸಾಕಷ್ಟು ನಷ್ಟವಾಗುತ್ತಿದೆ ಟೊಮೊಟೊ ಬೆಲೆ ಕುಸಿದಿದ್ದು 1 ಕೆಜಿ ಟೊಮೊಟೊ ಬೆಲೆ 1 ರೂಪಾಯಿಗೆ ತಲುಪಿದೆ ರೈತ 1 ರೂಪಾಯಿಗೆ ಟೊಮೊಟೊ ಮಾರಾಟ ಮಾಡಿ ನಷ್ಟ ಅನುಭವಿಸುತ್ತಿದ್ದಾನೆ ಆದರೆ ಇದರ ಬಗ್ಗೆ ಯಾವೊಬ್ಬ ರಾಜಕಾರಣಿಯೂ ಧ್ವನಿ ಎತ್ತುತ್ತಿಲ್ಲ ರೈತರ ಸಾಗುವಳಿ ಚೀಟಿ ಪಿ ನಂಬರ್ ತೆಗೆಯಬೇಕು ತಲಕಾಯಿಲ ಬೆಟ್ಟದ ಬಳಿ ಸುಮಾರು 500 ಎಕರೆ ರೈತರ ಭೂಮಿ ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗುತ್ತಿದ್ದಾರೆ ರೈತರ ಸಮಸ್ಯೆಗಳ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಸಾವಿನ ಮನೆಯಲ್ಲಿ ಬಿರಿಯಾನಿ ತಿನ್ನುವ ಕೆಲಸ ಮಾಡಬೇಡಿ ಅದು ಜೀರ್ಣ ಆಗುವುದಿಲ್ಲ ಎಂದರು ಇನ್ನು ಎಲೆಕ್ಷನ್ ಬಂದಾಗ ಆಮಿಷಗಳನ್ನು ಕೊಟ್ಟು ಅಭ್ಯರ್ಥಿಗಳು ಗೆಲ್ಲುವ ಭರವಸೆಗಳನ್ನು ಮೂಡಿಸಿಕೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬ ಅಭ್ಯರ್ಥಿ ಪಕ್ಷ ತಮ್ಮದೇ ಆದ ಪ್ರಣಾಳಿಕೆಗಳನ್ನು ಕೊಡುತ್ತಿದ್ದಾರೆ ಜನತೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವ ಯುವ ನಾಯಕರು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬೇಕಾಗಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಸಂದೀಪ್ ರೆಡ್ಡಿ ಹೇಳಿದರು ಈ ರಾಜಕೀಯ ಭರಾಟೆಯಲ್ಲಿ ಟೊಮೊಟೊ ಬೆಳೆಗಾರರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಶಿಡ್ಲಘಟ್ಟ ಟೊಮೊಟೊ ಬೆಳೆಗಾರರು 30 ರೂಪಾಯಿ ಒಂದು ಬ್ಯಾಸ್ಕೆಟ್ ಆಗಿದೆ 1 ರೂಪಾಯಿ ಪರ್ ಕೆ ಜಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಯಾರು ಕೂಡ ಆ ವಿಷಯ ಮಾತಾಡ್ತಾ ಇಲ್ಲ ಒಂದು ರೈತ 1 ರೂಪಾಯಿ ಕೆ ಜಿ ಟೊಮೊಟೊನ ಮಾರಿ ಎಲ್ಲಿ ಹೋಗಬೇಕು ಸ್ವಾಮಿ ಒಂದು ಅದು ಟೊಮೊಟೊಗಾಗ ಕಡ್ಡಿ 17 ರೂಪಾಯಿ ಇದೆ ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ ಈ ಥರ ವಿಷಯಗಳನ್ನ ಯಾರು ತೊಗೊಂಡು ಮೇನ್ ಸ್ಟ್ರೀಮ್ ತೊಗೊಂಬಂದು ಅವ್ರಿಗೆ ರೈತರಿಗೆ ನಿಲ್ಲಬೇಕಾಗುತ್ತೆ ಬರೀ ನಾವು ಏನೋ ಒಂದು ಎಲೆಕ್ಷನ್ ಒಂದು 10 ದಿವಸ ಇದ್ದಾಗ ಏನೋ ಮಾಡೋದು ಅದು ಬೇಕಾಗಿಲ್ಲ ಈಗಿನ ರಾಜಕಾರಣದಲ್ಲಿ ಕ್ಲಿಯರ್ ರಾಜಕಾರಣ ಬೇಕು ಅದರ ಜೊತೆಯಲ್ಲಿ ಇನ್ನೊಂದು ದುಃಖಕರ ಸಂಗತಿ ಯಾವುದಂದರೆ ಪಕ್ಷಗಳು ಬೇಡ ಈಗೆಲ್ಲ ಏನೋ ಸ್ಟಾರ್ ಕ್ಯಾಂಪೇನರ್ಸ್ ಬರ್ತಾರಂತೆ ನಮ್ಮ ಕ್ಷೇತ್ರಕ್ಕೆ ಯಾರಿಗೆ ಬೇಕು ಸ್ವಾಮಿ ಸ್ಟಾರ್ ಕ್ಯಾಂಪೇನರ್ಸ್ ಆ ಸ್ಟಾರ್ ಕ್ಯಾಂಪೇನರ್ಸ್ ಬರೋ ಗಾಡಿ ಕೂಡ ಟ್ರಾವೆಲ್ಸ್ ಗಾಡಿ ಬರ್ತಾ ಇದೆ ಅಂದರೆ ಅವ್ರಿಗೆ ಆ ಗಾಡಿ ಅವ್ರ ಸ್ವಂತ ಗಾಡಿಯಲ್ಲಿ ಬರ್ತಾ ಇಲ್ಲ ಆ ರಸ್ತೆಗಳು ಅಷ್ಟು ದುರ್ಸ್ಥಿತಿಯಲ್ಲಿ ಕೂತಿದೆ ಶಿಡ್ಲಘಟ್ಟದಲ್ಲಿ ಅವ್ರ ಸ್ವಂತ ಗಾಡಿಗಳಲ್ಲಿ ಬರಲ್ವಂತೆ ಎಲ್ಲ ಟ್ರಾವೆಲ್ಸ್ ಗಾಡಿಯಲ್ಲಿ ಬರ್ತಾರಂತೆ ಆಯಿತಾ ಮುಖ್ಯವಾಗಿ ಸ್ಟಾರ್ ಅಂದರೆ ಯಾರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಸ್ಟೇಟ್ಗೆ ಸ್ಟಾರ್ ಅಂದರೆ ರೈತರು ರೈತರು ಮತ್ತು ನಮ್ಮ ಯುವಕರು ಇವರು ರಿಯಲ್ ಸ್ಟಾರ್ಸ್ ಅವ್ರು ಕ್ಯಾಂಪೇನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರೇ ಗೆಲ್ಸ್ಕೊಳ್ತಾರೆ ಯಾರನ್ನ ಗೆಲ್ಸ್ಕೊಬೇಕಂದ್ರೆ ಅವ್ರನ್ನ ಗೆಲ್ಸ್ಕೊಳ್ತಾರೆ ನಮ್ಮ ಕ್ಷೇತ್ರಕ್ಕೆ ಯಾವ ಸ್ಟಾರ್ಸು ಬರೋದು ಬೇಕಾಗಿಲ್ಲ ಯಾವ ಸ್ಟಾರ್ ಕ್ಯಾಂಪೇನರ್ಸ್ ಬರೋದಿಲ್ಲ ಅದಕ್ಕೆ ದುಂದು ವೆಚ್ಚ ಮಾಡೋ ಬದಲು ಜನಗಳ ಕಡೆ ದಿಶೆ ಕಡೆ ತಿರುಗಲಿ ಅದು ಜನಗಳ ಅಭಿವೃದ್ಧಿ ಕಡೆ ತಿರುಗಲಿ ಅಂತ ಹೇಳ್ತಾ ಇನ್ನೊಂದು ಪ್ರಮುಖವಾದ ವಿಷಯ ನಾನು ಎಲ್ಲ ಕ್ಷೇತ್ರದಲ್ಲಿ ವಿಸಿಟ್ ಮಾಡಿದ್ದೀನಿ ನಂದು ಕ್ರಮ ಸಂಖ್ಯೆ 14 ನನ್ನ ಸಿಂಬಲ್ ಕೂಡ ರೈತ ತುಂಬ ಜನ ಬೆಂಬಲ ಕೊಟ್ಟಿದ್ದಾರೆ ನಾನು ಇಡೀ ಕ್ಷೇತ್ರದ ಹುಡುಗರಿಗೆಲ್ಲ ಕೇಳೋದೊಂದೇ ಈಗ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರೋದು ಆಡಂಬರ ಅಲ್ಲ ಬೇಕಾಗಿರೋದು ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ಬೇಕು ಅಂದರೆ ನೀವು ಒಂದು ವಿದ್ಯಾರ್ಥಿ ಒಂದು ಕೇಪಬಲ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಯುವಕರಿಂದನೇ ಎದ್ದು ಬರಬೇಕಾಗುತ್ತೆ ನೀವು ಯಾರನ್ನೇ ಸೆಲೆಕ್ಟ್ ಮಾಡಿ ಒಂದು ಕೇಪಬಲ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಏನೇ ಒಂದು ಸೌಂಡ್ ಮಾಡಬೇಕು ಎಲ್ಲೇ ಒಂದು ವಿಷಯ ಮಾತಾಡಬೇಕು ಅಂದರೆ ಒಂದು ವಿದ್ಯಾರ್ಥಿ ಬೇಕಾಗುತ್ತೆ ವಿಷಯಗಳು ತಿಳಿದಿರೋರು ಬೇಕಾಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಮುಂದಿನ ಹಿಂದಿನ ದಿನಗಳಲ್ಲೂ ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸಾಗುವಳಿ ಚೀಟಿಗಳು ಪಿ ನಂಬರ್ಗಳನ್ನ ತೆಗಿಬೇಕು ಅರಣ್ಯ ಇಲಾಖೆ ಮಾಡ್ತಾರೆ ಜಪ್ತಿ ತೆಗಿಬೇಕು
ಇಲ್ಲ ತುಂಬಾ 535 ಎಕರೆ ತಲಕಾಯಿ ಬೆಟ್ಟ ಅಂತ ಜಪ್ತಿ ಮಾಡ್ತಾ ಇದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟೇ ತರಬೇಕು ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಈ ತರ ಸಮಸ್ಯೆಗಳಿರೋ ಟೈಮ್ ಅಲ್ಲಿ ಯಾರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ನಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸೋದಿಕ್ಕೆ ಎಲ್ಲರೂ ಅವರವರ ಪ್ರಚಾರದಲ್ಲಿ ತೊಡಗಿದ್ದಾರೆ ನಾನು ಪ್ರಚಾರ ತಪ್ಪು ಅಂತ ಹೇಳ್ತಾ ಇಲ್ಲ ಸಾವನ್ ಮನೆಯಲ್ಲಿ ಬಿರಿಯಾನಿ ತಿನ್ನೋ ಕೆಲಸಗಳು ಆಗಬಾರದು ಸಾವನ್ ಮನೆಯಲ್ಲಿ ಬಿರಿಯಾನಿ ತಿಂದ್ರೆ ಅದು ನಮಗೂ ಜೀರ್ಣ ಆಗಲ್ಲ ನೋಡೋರ್ಗೂ ಜೀರ್ಣ ಆಗಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಚಾರ ಸಿಂಪಲ್ ಆಗಿರಲಿ ಜನಗಳನ್ನ ರೀಚ್ ಆಗೋಣ ಮುಂದಿನ ದಿನಗಳಲ್ಲಿ ಅವರು ಯಾರು ಬೇಕಾದ್ರೂ ಕೈ ಹಿಡಿತಾರೆ ಒಳ್ಳೆ ವ್ಯಕ್ತಿನ ಕೈ ಹಿಡಿಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ